ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರಿ ಅರ್ಚನಾ ಲಾಗ್ಸ್ಗೆ ನಿಮ್ಮೆಲ್ಲರೂ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ರುಚಿಕರವಾದಂತಹ ಮಟನ್ ಸಾಂಬಾರ್ ಅಥವಾ ಮಟನ್ ಸಾರು ಅಂತ ಹೇಳ್ಬೋದು. ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ನಾನು ಅದಕ್ಕೆ ಬೇಕಾಗಿರೋ ಅಂತಹ ಐಟಮ್ ಅಂದರೆ ಮೇಯ್ನ್ ಇಂಗ್ರೀಡಿಯೆಂಟ್ ಮಟನ್ನು. ಸೊ ಮಟನನ್ನು ತಗೊಂಡು 1 ಕೆಜಿಯಷ್ಟು ಮಟನ್ ತೊಗೊಂಡಿದ್ದೀನಿ. ಇದನ್ನು ಒಂದು 4 ಸತಿ ನೀಟಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವುದೇ ಒಂದು ನಾನ್ ವೆಜ್ ರೆಸಿಪಿ ಮಾಡೋದಾದರೂ ಅಷ್ಟೇ, ಫ್ರೆಶ್ಟು ನಾನ್ ವೆಜ್ಜನ್ನು ಫ್ರೈ ಮಾಡ್ಕೊಳೋದ್ರಿಂದ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಅಂದ್ಬಿಟ್ಟು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿ ಒಂದು ಸ್ವಲ್ಪ ಪುದೀನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದರಲ್ಲಿ ನೀರು ಬಿಡೋ ತನಕನೂ ಈ ರೀತಿ ಫ್ರೈ ಮಾಡ್ಕೊತಾನೇ ಇರಬೇಕು. ಈ ಸ್ಟೇಜಲ್ಲಿ ನಾನೇನು ಮಾಡ್ತೀನಪ್ಪ ಅಂದರೆ 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ನಾವಿವಾಗಲೇ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕೋದ್ರಿಂದ ಮಟನ್ಗೆ ಏನಿದೆ ಅಲ್ಲ ಅದೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಉಪ್ಪು ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಫ್ಲೇವರು ಎಲ್ಲ ಕೂಡ ಚೆನ್ನಾಗಿ ಇದಾಗಿರುತ್ತೆ. ಇವಾಗ ನೋಡಿ, ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಮಟನ್ನು. ಈ ಸ್ಟೇಜಲ್ಲಿ ನಾನೇನು ಮಾಡ್ತೀನಂದರೆ 1 ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ಮಟನ್ಗೆ, ಯಾಕಂದರೆ ನೀರು ಆಗಿಬಿಡುತ್ತೆ ಸಾರು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 5-6 ವಿಶಿಲ್ ಬಿಟ್ಟರೆ ಮಟನ್ ಚೆನ್ನಾಗಿ ಬೆಂದಿರುತ್ತೆ. ಫಸ್ಟು ನಾವು ಮಟನ್ ಚೆನ್ನಾಗಿ ಬೇಯಿಸ್ಕೊಬೇಕು, ಆವಾಗಲೇ ಗ್ರೇವಿ ಕೂಡ ಚೆನ್ನಾಗಿರೋದು. ಸೊ ಅದರಿಂದ ನಾನು ಒಂದು 4-5 ವಿಶಿಲ್ ಬಿಟ್ಟು ಈಗ ನಾನು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ದೊಡ್ಡದು 2 ಈರುಳ್ಳಿನ ತಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡೋಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 3 ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ, ಅದಕ್ಕೆ 3 ತೊಗೊಂಡಿದ್ದೀನಿ. ನೀವು ದೊಡ್ಡ ತೊಗೊಳೋದಾದರೆ 1 ತೊಗೊಳ್ಳಿ ಸಾಕು. ಒಂದು 3 ಟೊಮೆಟೊವನ್ನು ಕಟ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಮಸಾಲೆ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ಒಂದು 2 ಟೇಬಲ್ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು 2 ಟೇಬಲ್ಸ್ಪೂನಷ್ಟು ಖಾರದ ಪುಡಿ ಇಷ್ಟನ್ನು ಕೂಡ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಒಳ್ಳೆ ಮಿಕ್ಸನ್ನು ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ಈಗ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಗಸಗಸೆಯನ್ನು ಫ್ರೈ ಮಾಡಿಕೊಂಡೆ, ಚಕ್ಕೆ, ಲವಂಗ, ಕಾಳುಮೆಣಸು, ಒಂದು ಸ್ವಲ್ಪ ಒಣ ಕೊಬ್ಬರಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ರುಬ್ಕೊಂಬಂದೆ. ಈಗ ನೋಡ್ಬೋದು ಮಟನ್ ಕೂಡ ಚೆನ್ನಾಗಿ ಬೆಂದಿದೆ, ಸೂಪರಾಗಿ ಬೆಂದಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ಈ ಸ್ಟೇಜಲ್ಲಿ ನಾನೇನು ರುಬ್ಬಿಟ್ಕೊಂಡಿದ್ದೆ ಅಲ್ಲ ಮಸಾಲೆ, ಅದನ್ನೆಲ್ಲ ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆ ನಾನು ಕಾಲು ಸೂಪ್ ಕೂಡ ಮಾಡಿದ್ದೆ. ಸೊ ಅದಕ್ಕೆ ಅಂತ ಒಂದು ಸ್ವಲ್ಪ ಮಸಾಲೆಯನ್ನು ಸೈಡ್ಗೆ ಎತ್ತಿಟ್ಕೊಂಡೆ. ಕಾಲು ಸೂಪ್ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತೋರಿಸ್ಕೊಡ್ತೀನಿ. ಈಗ ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ ಮಸಾಲೆ ಏನಿತ್ತು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳೋದು ಅಷ್ಟೇ. ಫ್ರೆಂಡ್ಸ್, ಇದರಲ್ಲೂ ಅಷ್ಟೇ ಒಂದು ಸ್ವಲ್ಪ ಮಸಾಲೆಯನ್ನು ಎತ್ತಿಟ್ಕೊತಾ ಇದ್ದೀನಿ, ಯಾಕಂದರೆ ಕಾಲು ಸೂಪ್ ಮಾಡೋದಕ್ಕೆ ಈ ಮಸಾಲೆ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ಅದರಿಂದ ಇವಾಗ ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ರುಚಿ ಇವಾಗ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಸರಿ ಹೋಯ್ತಾ ಅಂತ ಈಗ ನೀವು ಚೆಕ್ ಮಾಡ್ಕೊಬೋದು. ಈಗ ಮಸಾಲೆ ಹಾಕಿರೋದ್ರಿಂದ ಒಳ್ಳೆ ಕುದಿ ಬರೋವರೆಗೂ ಇದನ್ನು ಮಟನ್ನ ಹಾಗೆ ಬಿಡಬೇಕು. ಫ್ರೆಂಡ್ಸ್, ಫೈನಲಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಒಂದು ರುಚಿಕರವಾದಂತಹ ಮಟನ್ ಸಾಂಬಾರ್ ರೆಡಿಯಾಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋ ಅವ್ರಿಗಾದ್ರೆ ಇಷ್ಟ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತ ನನಗೆ ಸಪೋರ್ಟ್ ಮಾಡಿ. ಕೆಲವೊಂದು ಹತ್ರ ನಾನು ವಿಡಿಯೋ ಮಾಡಬೇಕಾದ್ರೆ, ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಮಗನ ಸೌಂಡ್ ಬರುತ್ತೆ, ಅದಕ್ಕೆ ಯಾರೂ ಬೇಜಾರು ಮಾಡ್ಕೊಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈಗ ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್.